हेलो चिल्ड्रन, वेलकम टू निवेदिता ऑनलाइन क्लास। मक्कळे, ईगागले नीवु पाठ एरडु ऊरिगोब्ब राजनंते अदर भाग ओंदु वीडियोदल्लि नीवु एनु नोडिद्रि याव रीति ओब्ब ओंदु ऊरिनल्लि ओब्ब राजनिद्द, आतनिगे ओब्ब मंत्री इद्द, मत्ते आ मंत्रिगे ओब्ब मगळु इद्लु। आके कडे ओंदु गोंबे इत्तु, आ गोंबेगे ओंदु अंगि इत्तु, ಅಂಗಿಗೆ ಒಂದು ಏನಿತ್ತು ಗುಂಡಿ ಇತ್ತು। ಆ ಗುಂಡಿ ಕಿತ್ತೋದ್ಮೇಲೆ ಯಾವ ರೀತಿ ಒಬ್ಬ ದರ್ಜಿ ಬಂದು ಅದನ್ನ ಬಂದು ನೋಡಿದಾಗ ಏನಂತ ಹೇಳ್ತಾನತೆ, ಆ ಅಂಗಿದು ಗುಂಡಿ ಇದೆ ಅಲ್ಲ, ಅದು ಬಹಳ ಹಳೇದು, ಅದಂತೂ ಗುಂಡಿ ಕಿತ್ತು ಬಂದ್ಬಿಟ್ಟಿದೆ, ಬೇರೆ ಗುಂಡಿ ತಗೊಂಡ್ ಬರ್ಬೇಕು ಅಂತಂದ ಹೇಳಿ ನೋಡಿದ್ರು। ಹೌದಲ್ ಮಕ್ಕಳೇ, ಇಂದು ನಾವು ಅದರ ಒಂದು ಮುಂದುವರೆದ ಭಾಗ ನೋಡೋಣ। ಈಗ ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ, ಪೇಜ್ ನಂಬರ್ 12। ಓಕೆ ಮಕ್ಕಳೇ, ಈಗ ನಾವು ಈ ಒಂದು ಮುಂದಿನ ಒಂದು ಭಾಗವನ್ನು ನೋಡೋದಕ್ಕಿಂತ ಮುಂಚೆ ಈ ಒಂದು ಪದ್ಯವನ್ನ ಮತ್ತೊಂದ್ಸರಿ ನಾವು ಹಾಡೋಣ। ಹಾಡ್ಲಿಕ್ಕೆ ಪ್ರಯತ್ನ ಮಾಡೋಣ। ಓಕೆ, ನೀವು ಸಹ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ। ಸ್ಟಾರ್ಟ್ ಮಾಡೋಣ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ದರ್ಜಿಯನ್ನು ಕರೆದನಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ಅಂಗಿಗಿಟ್ಟು ಹೊಲಿದಾನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆ ಗಂಗಿ ಹಾಕಿದರಂತೆ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ತುಂಬಾ ಚಂದ ಕಂಡಿತಂತೆ, ಗೊಂಬೆ ಆಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ। ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ। ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ। ಓಕೆ ಮಕ್ಕಳೇ, ನಾವು ಸಹ ಇದರ ರಾಗವಾಗಿ ಆಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ನೀವು ಸತ ಇದ್ರ ರಾಗವಾಗಿ ಆಡ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಆಮೇಲೆ ಪೋಯಮ್ ನ ಬಾಯ್ ಹೇಟ್ ಆಗ್ಬೇಕು। ಓಕೆನಾ ಮಕ್ಕಳೇ, ಈಗ ನಾನು ಈಗ ಮುಂದುವರೆದಂತ ಈಗಾಗಲೇ ನಾನು ಮೂರು ಪ್ಯಾರಾಗಳು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಈಗ ಅದರ ಒಂದು ಮುಂದುವರೆದ ಭಾಗ, ಇನ್ನು ಮೂರು ಪ್ಯಾರಾಗಳು ಇರ್ತವೆಲ್ಲ, ಅದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ। ಗೊತ್ತಾಯ್ತಲ್ಲ ನಿಮ್ಗೆ ಏನ್ ಮಾಡಿದ್ದ ಲಾಸ್ಟ್, ದರ್ಜಿ ಹೊಸ ಗುಂಡಿನ ತಗೊಂಬಂದಿದ್ದಂತೆ, ಅಲ್ಲಿವರೆಗೂ ಆಗಿತ್ತು। ಈಗ ನೆಕ್ಸ್ಟ್ ಏನ್ ಮಾಡೋಣ, ಮತ್ತೆ ಮುಂದೆ ಒಂದು ಭಾಗ ನೋಡೋಣ। ಓಕೆನಾ, ಏನ್ ಮಾಡಿದ ಏನ್ ಮಾಡಿದ್ದಂತ, ದರ್ಜಿ ಹೊಸ ಒಂದು ಗುಂಡಿ ತಗೊಂಬತ್ನ, ತಗೊಂಬಂದ್ಮೇಲೆ ಅತ್ತೆ ಮಾಡಿದಂತ ಅದ್ರ ಅಂಗಿಗಿಟ್ಟು ಹೊಲಿದಂತೆ। ಇಲ್ಲಿ ಕಾಣಿಸ್ತಿದ್ದೇನೆ ಮಕ್ಕಳೇ, ಯಾವ ರೀತಿ ದರ್ಜಿ ಮತ್ತೆ ಅತ್ತನಿಗೆ ಸಹಾಯ ಮಾಡೋರು ಆ ಅಂಗಿಗಿಟ್ಟು ಏನ್ ಮಾಡ್ತಾ ಇದಾರೆ, ಆ ಗುಂಡಿನ ಹೊಲಿತಾ ಇದಾರೆ ಸೂಜಿಯಿಂದ। ಹೌದಾ ಮಕ್ಕಳೇ, ಆರತಿ ಹೊಲಿದಕ್ಕೆ ಶುರು ಮಾಡಿದ್ರಂತೆ, ಆಗ ಅಂಗಿ ಏನಾಗ್ಬಿಡ್ತು, ಸರಿ ಆಯ್ತಂತೆ। ಕಾಣಿಸುತ್ತಲ್ಲ ಮಕ್ಕಳೇ, ಇಲ್ಲಿ ಒಳ್ಳೆ ವಾಪಸ್ ಏನಾಗಿದೆ, ಇದು ಗುಂಡಿ ಹಚ್ಚಿದ್ರಿಂದ ಈ ಅಂಗಿ ಮತ್ತೆ ವಾಪಸ್ಸು ಸರಿ ಆಯ್ತಂತೆ। ನೋಡ್ರಿ, ನಮಗೂ ಸಹ ಬಟ್ಟೆಗಳು ಹರಿದಾಗ ಅಥವಾ ಏನೋ ಗುಂಡಿ ಕಿತ್ತೋದಾಗ ಇಲ್ಲಂದ್ರೆ ಆ ಸ್ಟಿಚ್ಗಳು ಕಿತ್ತೋದಾಗ ನಾವೇನ್ ಮಾಡ್ತೀವಿ, ಯಾರ ಕಡೆ ಹೋಗ್ತೀವಿ, ದರ್ಜಿ ಕಡೆ ಹೋಗ್ತೀವಿ। ಹೌದಾ, ಆ ದರ್ಜಿ ಕಡೆ ಹೋಗಿ ವಾಪಸ್ ಅದನ್ನ ಏನ್ ಮಾಡ್ಕೊಂತೀವಿ, ನಾವು ಸರಿ ಮಾಡ್ಸ್ಕೊಂಡ್ ಬರ್ತೀವಿ। ಅದು ವಾಪಸ್ ನಮ್ಗೆ ಹೆಂಗ ಅನ್ಸುತ್ತಪ್ಪ ಅಂದ್ರೆ, ಮೊದ್ಲಿಗೆ ನಾವು ತಗೊಂಡಾಗ ಹೆಂಗಿರುತ್ತೆ ಅಥವಾ ಹೊಸದಾಗಿ ಸ್ಟಿಚ್ ಮಾಡಿಸಿದಾಗ ಹೆಂಗಿರುತ್ತೆ, ಸೇಮ್ ಅದೇ ರೀತಿ ಕಾಣಿಸ್ತಿರುತ್ತೆ। ಅಲ್ಲೇನೋ ನಮ್ಗೆ ಏನನ್ಸಲ್ಲ, ಇದೇನೋ ಹರಿದೋಗಿತ್ತಪ್ಪ, ಇದನ್ನು ಕಿತ್ತೋಗಿತ್ತಪ್ಪ ಅಂತ ನಮ್ಗೆ ಅನ್ಸೋದಿಲ್ಲ। ಅದೇ ರೀತಿ ಆ ದರ್ಜಿ ವಾಪಸ್ ಏನ್ ಮಾಡಿದ, ಆ ಒಂದು ಗೊಂಬೆ ಅಂಗಿಯನ್ನ ಮೊದಲಂತೆ ಸರಿ ಮಾಡಿ ಕೊಟ್ನ, ಆಮೇಲೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಗಂಗಿ ಹಾಕಿದ್ರಂತೆ। ವಾಪಸ್ ಅಂಗಿ ಬೇರೆ ಸ್ಟಿಚ್ ಆದ್ಮೇಲೆ ಆ ದರ್ಜಿ ಏನ್ ಮಾಡಿದಂತ, ಆ ಗೊಂಬೆಗೆ ವಾಪಸ್ಸು ಅಂಗಿ ಹಾಕಿಕೊಟ್ರಂತ। ಯಾರ ಆಸೆಯಂತೆ, ಆ ಮಂತ್ರಿ ಮಗಳ ಆಸೆಯಂತೆ, ಯಾಕಂದ್ರೆ ಪಾಪ ಆಕೆಗೆಲ್ಲ ದುಃಖ ಆಗಿತ್ತು, ತನ್ನ ಗೊಂಬೆಯ
ಒಂದು ಅಂಗಿ ಹಾಕೊಂಡಿರ್ತಲ್ಲ ಅದ್ರದ್ದು ಗುಂಡಿ ಕಿತ್ತೋಗ್ಬಿಟ್ಟಿದೆ, ಅದು ಅಸಹ್ಯ ಕಾಣಿಸ್ತದೆ ಅಂತ ಆಕೆಗೆ ಏನಾಗಿತ್ತು, ಬಹಳ ದುಃಖ ಆಗ್ತಾ ಇತ್ತು. ಆದ್ರಿಂದ ಆಕೆ ಆಸೆ ಅಂತೆ ವಾಪಸ್ಸು ಆ ಬೊಂಬೆಗೆ ಅಂಗಿ ಹಾಕಿ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಏನ್ ಮಾಡಿದ್ರು, ಅದನ್ನ ರೆಡಿ ಮಾಡಿ ಕೊಟ್ರು. ಹೌದಾ ಮಕ್ಕಳೇ, ಇದು ಫೋರ್ತ್ ಪ್ಯಾರ ಆಯ್ತು. ನೆಕ್ಸ್ಟ್ ಫಿಫ್ತ್ ಪ್ಯಾರ, ತುಂಬಾ ಚಂದ ಕಂಡಿತಂತೆ ನೋಡ್ರಿ, ಅದನ್ನ ಹಾಕೊಂಡು ಕೂಡ್ಲೆ ಆ ಗೊಂಬೆ ಏನ್ ಕಾಣಿಸ್ತು, ಮತ್ತೆ ಬ್ಯೂಟಿಫುಲ್ ಆಗಿ ಕಾಣಿಸಕ್ ಶುರು ಆಯ್ತಂತೆ. ಅದಕ್ಕಾಕಿ ಯಾರು ಖುಷಿ ಆಯ್ತು, ಆ ಮಂತ್ರಿ ಮಗಳಿಗೆ ಅದು ನೋಡಿ ಬಹಳ ಖುಷಿ ಆಯ್ತಂತೆ. ನಾವು ಸಹ ನೋಡ್ರಿ, ನಾವ್ ಯಾವ್ದನ್ನ ಇಷ್ಟಪಟ್ಟಿರೋ ಒಂದು ವಸ್ತು ಅದು ಹಾಳಾಗಿದ್ರೆ ವಾಪಸ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಟ್ರೆ ನಮ್ಗೆಲ್ಲರಿಗೂ ಸಂತೋಷ ಆಗುತ್ತೋದಲ್ಲ. ಅದೇ ರೀತಿ ಆ ಒಂದು ಮಂತ್ರಿ ಮಗಳಿಗೆ ಸಹ ಖುಷಿ ಆಯ್ತು. ಖುಷಿ ಆದ್ಮೇಲೆ ಏನ್ ಮಾಡಿದ್ಲಕ್ಕಿ, ಆ ಒಂದು ಗೊಂಬೆನ ತಗೊಂಡು ಗೊಂಬೆ ಆಟ ಆಡಿದಾಳಂತೆ. ಏನ್ ಮಾಡಿದ್ದು, ಗೊಂಬೆ ಆಟ ಆಡಿದಂತ. ಗೊಂಬೆ ಆಟ ಆಡ್ಲಿಕ್ಕೆ ಒಂದೇ ಗೊಂಬೆ ಸಾಲುತ್ತಾ ಇಲ್ಲ, ಆ ಗೊಂಬೆಗೆ ಮತ್ತೆ ಮಾಡಿದ್ರು ಬೇರೆ ಒಂದು ಗೊಂಬೆ ತಂದಳಂತೆ. ಒಂದು ಗೊಂಬೆ ಜೊತೆಗೆ ಬೇರೆ ಗೊಂಬೆ ತಂದಳಂತೆ. ತಂದ ಮೇಲೆ ಆಕೆ ಒಂದು ಏನ್ ಬಂತು ಯೋಚನೆ ಬಂತದ, ಆ ಎರಡು ಗೊಂಬೆಗಳಿಗೆ ಮದ್ವೆ ಮಾಡೋಣ ಅಂತಂದೇಳಿ ಆಕೆಗೆ ಯೋಚನೆ ಮಾಡಿದ್ಲು. ಎರಡು ಗೊಂಬೆಗೆ ಮದ್ವೆ ಅಂತೆ. ಅಂದ್ರೆ ಇವಾಗ ದೊಡ್ಡವರು ಮನೆಗ ಯಾರಾದ್ರು ಮನೆಗ ಅಥವಾ ನೀವು ಎಲ್ಲ ಫಂಕ್ಷನ್ ಹೋದಾಗ ನೋಡಿರ್ತೀರಿ, ಹೌದಾ, ಯಾವ ರೀತಿ ಮದ್ವೆ ಮಾಡ್ತಾರೆ, ಈಕಿನೂ ಸಹ ಅದೇ ರೀತಿ ನೋಡಿದ್ಲಲ್ಲ, ಅದಕ್ಕೆ ತನ್ನ ಗೊಂಬೆಗಳಿಗೂ ಸಹ ಮದ್ವೆ ಮಾಡೋಣ ಅಂತಂದ್ರೆ ಆಕೆ ಯೋಚನೆ ಮಾಡಿದ್ಲು. ನೋಡ್ರಿ, ನಾವು ಸಣ್ಣವರಿದ್ದಾಗ ನೀವು ಸಹ ಈ ರೀತಿ ಒಂದು ಗೊಂಬೆಗಳನ್ನ ಆಟ ಆಡಿರ್ತಿರೋದಲ್ಲ, ಅದೇ ರೀತಿ ಮಂತ್ರಿ ಮಗಳನ್ನ ಏನ್ ಮಾಡ್ತಾ ಇದ್ದಾಳೆ ಇಲ್ಲಿ, ಆ ಒಂದು ಎರಡು ಗೊಂಬೆಗಳಿಗೆ, ಒಂದು ಗಂಡು ಗೊಂಬೆ ಇದೆ ಒಂದು ಹೆಣ್ಣು ಗೊಂಬೆ ಇದೆ, ಆ ಎರಡು ಗೊಂಬೆಗಳಿಗೆ ಏನ್ ಮಾಡ್ತಾ ಇದ್ದಾಳೆ ಅಕ್ಕಿ, ಮದುವೆ ಮಾಡೋದನ್ನ ಒಂದು ಯೋಚನೆ ಮಾಡ್ತಾ ಇದ್ದಾಳೆ. ಓಕೆನಾ ಮಕ್ಕಳೇ, ನೋಡ್ರಿ ಇವಾಗ ಅಕ್ಕಿ ಮದುವೆ ಮಾಡ್ತಾಳಲ್ಲ, ಯಾರ್ಯಾರು ಬರ್ತಾರೆ ಮದುವೆಗೆ, ನಾವು ನೀವು ಹೋಗೋಣ ನೋಡೋಣ. ಓಕೆ, ಫಿಫ್ತ್ ಪ್ಯಾರ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬಗ್ಗೆನು ಲಾಸ್ಟ್ ಪ್ಯಾರ ಏನು, ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ. ನೋಡ್ರಿ, ಅದು ರಿಯಲ್ ಆಗಿ ಮದುವೆ ಆಗ್ತಾ ಇದ್ರೆ ಹೇಗೆ ಬೇರೆ ಬೇರೆ ಜನನೆಲ್ಲ ಕರೀತಾರೆ, ಅವ್ರೆಲ್ಲಾರು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಾರದಲ್ಲ, ಅದೇ ರೀತಿ ಈ ರಾಜ ಅಂತ ಒಂದೊಂದು ಊರಿತಂತೆ, ಊರಿಗೊಬ್ಬ ರಾಜನಂತಂತಂದು ಹೇಳಿದ್ರು ಸ್ಟಾರ್ಟಿಂಗ್. ಆ ಊರಿನ ರಾಜ ಅದನ್ನ ಆತನು ಸಹ ಆ ಒಂದು ಮಂತ್ರಿ ಮಗಳ ಒಂದು ಗೊಂಬೆಗಳ ಮದುವೆಗೆ ಬರ್ತಾನಂತೆ. ಆತನು ಮುಂದೆ ನಿಂತ್ಕೊಂಡು ಆ ಒಂದು ಗೊಂಬೆಗಳನ್ನ ಮದುವೆ ಮಾಡಿಸ್ತಾನಂತೆ. ಯಾಕಂದ್ರೆ ಮಂತ್ರಿ ಮಗಳನ್ ಕಂಡ್ರೆ ರಾಜನ ಬಹಳ ಇಷ್ಟ ಇತ್ತು, ಆಕೆಯನ್ನ ತನ್ನ ಮಗಳನ್ನ ರೀತಿ ಅಂತ ಪ್ರೀತಿ ಮಾಡ್ತಾ ಇದ್ನ. ಆದ್ರಿಂದ ಅದು ಗೊಂಬೆ ಆಟ ಅಂತ ಅಷ್ಟು ತಿಳ್ಕೊಳ್ಳಾರ್ದೆ ಆ ಒಂದು ಹುಡುಗಿ ಜೊತೆಗೆ ಅವರು ಸಹ ಒಂದು ಸಣ್ಣ ಮಗುವಾಗಿ ಹುಡುಗಿ ಜೊತೆಗೆ ಅದನ್ನ ಆಟ ಆಡ್ಲಿಕ್ಕೆ ಅದನ್ನ ಆಟ ನೋಡ್ಲಿಕ್ಕೆ ಬಂದ್ರು. ಅದಕ್ಕೆ ಊರಿನ ರಾಜರು ಬರ್ತಾನಂದ್ರೆ ಆತನ ಆಸ್ಥಾನದಲ್ಲಿ ಇರುವಂತ ಬೇರೆ ಮಂತ್ರಿಗಳು ಅವರೆಲ್ಲರೂ ಬರ್ತಾರೋದಲ್ಲ, ಅದೇ ರೀತಿ ಟೋಟಲ್ ಆಗಿ ಒಂದು ಮದುವೆ ನಡೆಯೋಕೆ ಹೆಂಗ್ ಎಷ್ಟು ಜನ ಬರ್ತಾರ ಅದೇ ರೀತಿ ಎಲ್ಲಾ ಜನ ಬಂದ್ರು. ಬಂದ್ಮೇಲೆ ಆ ಒಂದು ಮಂತ್ರಿ ಮಗಳ ಜೊತೆಗೆ ಊರಿನ ರಾಜನ ನಿಂತ್ಕೊಂಡೆ ಮಾಡ್ದ ಆ ಗೊಂಬೆಗಳ ಮದ್ವೆ ಮಾಡಿದ್ನಂತೆ. ಮಾಡಿದ್ಮೇಲೆ ಬರೀ ಇವರಷ್ಟು ಸಾಕ ಮದ್ವೆ ಮಾಡಿದಾಗ ಇದಕ್ ಹೋಗಕ್ಲೆ ಇಲ್ಲ, ಆಕೆ ಒಬ್ಬ ಫ್ರೆಂಡ್ಸ್ ಗಳು ಬಂದ್ರು. ಆ ಫ್ರೆಂಡ್ಸ್ ಏನಂತಾರೆ, ನಾನು ನೀನು ಹೋಗೋಣಂತೆ ಮದ್ವೆ ನೋಡಿ ಬರೋಣಂತೆ ಅಂತ ಅವರು ಕೊಂಡ್ಕೊಂಡು ಏನ್ ಮಾಡಿದ್ರು, ಆ ಮಂತ್ರಿ ಮಗಳ ಮದ್ವೆಗೆ ನೋಡ್ಲಿಕ್ಕೆ ಬಂದ್ರು. ಯಾಕಂದ್ರೆ ಇವರೆಲ್ಲ ಈಕೆ ಫ್ರೆಂಡ್ಸ್ ಅಲ್ಲ, ಮತ್ತೆ ಇವ್ರ ಸುದ್ದೆ ಕರೆದ ಕರಿತಾಳೋದಲ್ಲ, ಅದಕ್ಕೆ ಅವರು ನಾನು ನೀನ್ ಇಬ್ರು ಹೋಗೋಣ ಬಾ, ಆಕಿದ್ರೆ ಮದ್ವೆ ಮಾಡ್ತಿದ್ದಾರೆ, ಗೊಂಬೆ ಮದ್ವೆ ಮಾಡ್ತಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬಂದು ಎಲ್ಲರ ಒಂದು ಗೊಂಬೆ ಮದ್ವೆಗೆ ಏನಾದ್ರೂ ಹಾಜರಾಗಿದ್ರು, ಮದ್ವೆನ ಮುಗಿಸಿದ್ರು. ಓಕೆ ಮಕ್ಕಳೇ, ಇಲ್ಲಿಗೆ ಈ ಒಂದು ಪೋಯಂ ಮುಗಿತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಉಳಿದಿರುವವರೆಗೂ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.